ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ರಾಹು ಕೇತು ಗೋಚಾರ ಇದು ಯಾವ್ಯಾವ ರಾಶಿ ಮೇಲೆ ಹೇಗೆ ಪರಿಣಾಮ ಬೀಳಲಿದೆ ನೋಡೋಣ ಈ ವಿಡಿಯೋದಲ್ಲಿ. ಆಮೇಲೆ ಈ ರಾಹು ಕೇತುದ ಮೂಮೆಂಟ್ ಏನಿದೆ, ಟ್ರಾನ್ಸಿಟ್ ಇಲ್ಲ ಗೋಚಾರ ಏನಿದೆ, ಅದು ತುಂಬ ಇಂಪಾರ್ಟೆಂಟ್ ಗೋಚಾರ. ಅಂದರೆ ಒಂದೂವರೆ ವರ್ಷಕ್ಕೆ ಒಂದು ಸತಿ ರಾಹು ಮತ್ತು ಕೇತುಗಳು ರಾಶಿ ಬದಲಾಯಿಸ್ತಾರೆ. ಸೊ ಜನರಲ್ ರೀಡಿಂಗ್ಸ್ ಏನೇನು ಇರಬಹುದು ಅನ್ನೋದನ್ನು ಫಸ್ಟ್ ನೋಡೋಣ. ಆಮೇಲೆ ನಿಮ್ಮ ರಾಶಿಗೆ ಏನಿದೆ ಅದನ್ನು ಕೂಡ ಹೇಳ್ತೀನಿ ವಿಡಿಯೋದಲ್ಲಿ. 23ನೇ ತಾರೀಕು ಸೆಪ್ಟೆಂಬರು 2020ರಿಂದ 12ನೇ ತಾರೀಕು ಏಪ್ರಿಲ್ 2022ರವರೆಗೂ ರಾಹು ವೃಷಭದಲ್ಲಿ ಮತ್ತು ಕೇತು ವೃಶ್ಚಿಕದಲ್ಲಿ ಗೋಚರಿಸ್ತಾ ಇರ್ತಾರೆ. ಅಂದರೆ ರಾಹು ವಾಯುತತ್ವದ ರಾಶಿ ಅಂದರೆ ಮಿಥುನದಿಂದ ಪೃಥ್ವಿ ತತ್ವ ರಾಶಿಯಾದ ವೃಷಭಕ್ಕೆ, ಅಂದರೆ ರಾಹುವಿಗೆ ಅದು ಉಚ್ಚ ರಾಶಿ. ಮತ್ತು ಕೇತು ಕೂಡ ಅಗ್ನಿ ತತ್ವದ ರಾಶಿಯಾದ ಧನುವಿಂದ ಜಲತತ್ವ ರಾಶಿಯಾದ ವೃಶ್ಚಿಕಕ್ಕೆ ಬರ್ತಾರೆ. ಸೊ ಏನು ಅಂದರೆ ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಶುಕ್ರ ಮತ್ತು ಕುಜನ ಏನು ರಾಶಿಗಳಿದೆ, ಅಂದರೆ ಇವಾಗ ವೃಷಭ ಬಂದ್ಬಿಟ್ಟು ಅದಕ್ಕೆ ಅಧಿಪತಿ ಶುಕ್ರ, ವೃಶ್ಚಿಕಕ್ಕೆ ಅಧಿಪತಿ ಕುಜ. ಸೊ ಈ ರಾಶಿಗಳಲ್ಲಿರೋದ್ರಿಂದ ಪ್ಯಾಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ ಈ ಟೈಮಲ್ಲಿ. ಅದು ಸ್ವಲ್ಪ ನೀವು ನೋಡಬೇಕು. ಅಂದರೆ ಮುಂದಿನ ಒಂದು 18 ತಿಂಗಳುಗಳೇನಿದೆ ಸ್ವಲ್ಪ ನೀವು ನಿಮ್ಮ ಪ್ಯಾಷನ್ ಕಡೆಗೆ ತುಂಬ ಜಾಸ್ತಿ ಓಡ್ಬೋದು, ಆದರೆ ವಾಲ್ಬೋದು. ಸೊ ಆ ಥರದ ಒಂದು ಸನ್ನಿವೇಶಗಳು ತುಂಬ ಇರುತ್ತೆ ಈ ಒಂದು 18 ತಿಂಗಳು ನಿಮಗೆ. ಇವಾಗ ರಾಹು ವೃಷಭದಲ್ಲಿದ್ದರೆ ಏನಾಗುತ್ತೆ, ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳೇನಿದೆ ತುಂಬ ಜಾಸ್ತಿ ಆಗುತ್ತೆ. ನಾನಿನ್ನೂ ಉನ್ನತ ಮಟ್ಟಕ್ಕೆ ಹೋಗಬೇಕು, ಇನ್ನೂ ಒಳ್ಳೆಯ ಕೆಲಸ ಮಾಡಬೇಕು, ಈ ಥರದೊಂದು ಛಲ ಏನಿದೆ ಅದು ಜಾಸ್ತಿ ಆಗುತ್ತೆ. ಅದೇ ನಿಮ್ಮ ಒಂದು ಮೇನ್ ಫೋಕಸ್ ಆಗುತ್ತೆ. ಹೊಸ ಯಾವುದಾದ್ರೂ ಹಾಬಿ ಇಂಟ್ರೆಸ್ಟ್ ಅದರಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೋದು ಟೈಮು, ಅದರಿಂದ ಕೂಡ ನಿಮಗೆ ಒಳ್ಳೆಯದಿರುತ್ತೆ. ಪೇಷನ್ಸ್ ಅನ್ನೋದು ಕಾಯ್ಕೋಬೇಕು ರಾಹು ವೃಷಭದಲ್ಲಿದ್ದರೆ. ಅದರಿಂದ ಆಮೇಲೆ ತುಂಬ ಹಾರ್ಡ್ ವರ್ಕ್ ಅನ್ನೋದನ್ನು ಮಾಡಿದರೆ ಇದು ತುಂಬ ಒಳ್ಳೆಯ ರಿಸಲ್ಟು ಕೊಡುತ್ತೆ ಎಲ್ಲ ರಾಶಿಯವರಿಗೆ. ಸ್ವಲ್ಪ ಅಲ್ಲೊಂದು ಇಲ್ಲೊಂದು ಫೈನಾನ್ಷಿಯಲ್ ಕಾನ್ಫ್ಲಿಕ್ಟ್ಸ್ ಕೂಡ ತೋರಿಸುತ್ತೆ ರಾಹು ವೃಷಭದಲ್ಲಿ ಇದ್ದರೆ. ಇನ್ನು ಮುಂದೆ ನಕ್ಷತ್ರಗಳು ನೋಡಬೇಕು ಅಂತಂದರೆ, ಮೃಗಶಿರಾಗೆ ಫಸ್ಟು ರಾಹು ಮೂವ್ ಆಗ್ತಾರೆ, ಅಂದರೆ ಗೋಚರಿಸ್ತಾರೆ ಮೃಗಶಿರ ನಕ್ಷತ್ರದಲ್ಲಿ ಫಸ್ಟು. ಅದಾದಮೇಲೆ ರೋಹಿಣಿ, ಅದಾದಮೇಲೆ ಕೃತಿಕ, ಅದಾದಮೇಲೆ ಮೇಷರಾಶಿಗೆ ಹೋಗ್ತಾರೆ. ಸೊ ಇವಾಗ ಮೃಗಶಿರದಲ್ಲಿದ್ದರೆ ಏನಾಗುತ್ತೆ, ನಿಮ್ಮ ಸೋಲ್ ಸರ್ಚಿಂಗ್ ಅಂತೀವಿ, ನನ್ನ ಒಂದು ಮನದಾಳದ ಮಾತೇನು, ನನ್ನ ಆಸೆ ಏನು, ಆಕಾಂಕ್ಷೆ ಏನು, ಈ ಥರದ ವಿಚಾರಗಳು ಬರುತ್ತೆ. ಆಮೇಲೆ ತುಂಬ ಚಲನವಲನಗಳಿರುತ್ತೆ, ಅಂದರೆ ಏನು ಮೂಮೆಂಟ್, ಲಾಟ್ ಆಫ್ ಮೂಮೆಂಟ್ ಅಂತೀವಿ. ನಿಮ್ಮದೇನು ಪರ್ಪಸ್ ಇದೆ, ನನ್ನ ಧ್ಯೇಯ ಏನು, ನನ್ನ ಗುರಿ ಏನು ಅನ್ನೋದು ಅದನ್ನು ನೀವು ನೋಡ್ತೀರ. ಇವಾಗ ರೋಹಿಣಿ ನಕ್ಷತ್ರದಲ್ಲಿ ಗೋಚರಿಸಿದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಒಂದು ಗುರಿಗೆ ಆ ಸಾಧನಗಳೇನೇನು ಬೇಕೋ ಅದನ್ನೆಲ್ಲ ಜೋಡಿಸ್ತೀರ, ಅದು ಸಿಗುತ್ತೆ ಕೂಡ ನಿಮಗೆ. ಅಲ್ಲಿಂದ ಕೃತಿಕಾಗೆ, ರೋಹಿಣಿಯಿಂದ ಕೃತಿಕಾಗೆ ರಾಹು ಬಂದಾಗ ಓವರ್ ಇಂಟೆಲಿಜೆನ್ಸ್ ಅಂತೀವಿ, ಅಂದರೆ ಏನೇನು ಎಕ್ಸ್ಟ್ರಾ ಮಾಡಿದಿರೋ ಅದನ್ನೆಲ್ಲ ಕಟ್ ಮಾಡಿಕೊಂಡು, ನಿಮ್ಗೆ ಏನು ಬೇಕೋ, ನಿಮ್ಮ ಗುರಿ ಏನಿದೆಯೋ, ನಿಮ್ಗೆ ಏನೇನು ಸಾಧನಗಳು ಬೇಕೋ ಅದನ್ನೇ ನೋಡಿಕೊಂಡು ಮುಂದೆ ಸಾಕ್ತೀರ ನೀವು. ಇನ್ನು ಕೇತು ವೃಶ್ಚಿಕದಲ್ಲಿ ಏನು ಅಂದರೆ, ನಿಮ್ಮ ಒಂದು ಡೀಪ್ ಇಮೋಷನ್ಸ್, ಈ ನಿಮ್ಮ ಇನ್ಸೆಕ್ಯೂರ್ ಫೀಲಿಂಗ್ಸು ಮತ್ತು ನಿಮ್ಮ ಹಳೇ ನೆನಪುಗಳು ಇದೆಲ್ಲ ನಿಮ್ಮ ಮುಂದಕ್ಕೆ ಬರಬಹುದು. ನಿಮ್ಮೊಂದು ಫೋಕಸ್ ಏನಿದೆ, ನಿಮ್ಮ ಒಂದು ಗುರಿ ಮತ್ತು ಇನ್ನರ್ ಡೆವಲಪ್ಮೆಂಟ್ ಅಂತೀವಿ, ನಿಮ್ಮ ಒಂದು ಇನ್ನರ್ ಡೆವಲಪ್ಮೆಂಟ್ಗೋಸ್ಕರ, ಅಂದರೆ ನೀವು ಒಳಗೆ ನೋಡ್ತೀರಾ ಜಾಸ್ತಿ, ಹೊರಗಡೆ ನೋಡಲ್ಲ ಒಳಗೂ ನೋಡ್ತೀರಾ, ಅಂದರೆ ನನ್ನ ಮನದಲ್ಲಿ ಏನಿದೆ, ನನಗೆ ಏನು ಬೇಕು, ಈ ಥರದ್ದೆಲ್ಲ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರ. ಇಂಟ್ರೋಸ್ಪೆಕ್ಷನ್ ಅಂತೀವಿ, ಇಟ್ಸ್ ಎ ಟೈಮ್ ಫಾರ್ ಇಂಟ್ರೋಸ್ಪೆಕ್ಷನ್, ಅಂದರೆ ಒಳಗಡೆ ನಮ್ಮ ಮನಸ್ಸಲ್ಲಿ ಏನಿದೆ, ನಾನೇನು ಮಾಡಬೇಕು, ನನ್ನ ಪರ್ಪಸ್ ಏನು, ಈ ಥರದನ್ನೆಲ್ಲ ನೋಡ್ತೀರ. ನಿಮ್ಮ ಒಂದು ಮಂತ್ರತಂತ್ರದಲ್ಲಿ ಒಂದು ಇಂಟ್ರೆಸ್ಟು ಇಲ್ಲ ಆಸಕ್ತಿ ಏನಂತೀವಿ ಅದು ಜಾಸ್ತಿ ಆಗುತ್ತೆ. ಇನ್ನು ಮುಂದೆ ನಕ್ಷತ್ರಗಳು ನೋಡಬೇಕು ಅಂತಂದರೆ, ಇವಾಗ ಕೇತು ಜ್ಯೇಷ್ಠ, ಫಸ್ಟ್ ಮೂಲೆಯಿಂದ ಜ್ಯೇಷ್ಠಾಗಿ ಬರೋದು. ನಿಮ್ಗೆ ಏನೇನು ಮಾಡಬೇಕು ಅದೆಲ್ಲ, ನಿಮ್ಮ ಥಾಟ್ ಪ್ರೊಸೆಸ್ ಏನಿದೆ ರಿಆರ್ಗನೈಸ್ ಅಂತೀವಿ, ಅಂದರೆ ನಿಮ್ಗೆ ಏನೇನು ಮಾಡಬೇಕು ಅದನ್ನೆಲ್ಲ ಕರೆಕ್ಟಾಗಿ ಸೆಟ್ ಮಾಡ್ತೀರ. ಬಟ್ ಈ ಟೈಮಲ್ಲಿ ಏನು ಅಂದರೆ, ನಿಮ್ಮ ಇಂದ್ರಿಯಗಳನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು, ಇದು ತುಂಬ ಮುಖ್ಯವಾದ ವಿಷಯ. ಜ್ಯೇಷ್ಠದಿಂದ ಅನುರಾಧಕ್ಕೆ ಬರಬೇಕಾದ್ರೆ ಇದು ಒಳ್ಳೆಯ ಸಮಯ, ನಿಮಗೆ ದೇವರಲ್ಲಿ ಭಕ್ತಿ ಅದನ್ನು ಹೆಚ್ಚುತ್ತೆ. ಆಮೇಲೆ ನಿಮಗೊಂದು ಒಂದು ಆಸೆ ಕೂಡ ಇರುತ್ತೆ, ನಾನು ನೋಡಬೇಕು ಏನು ದೇವರನ್ನೋದೇನು, ಸ್ಪಿರಿಚುವಾಲಿಟಿ ಏನು, ಈ ಥರದ್ದೆಲ್ಲ ನಿಮಗೆ ಯೋಚನೆಗಳು ಜಾಸ್ತಿ ಆಗುತ್ತೆ.
ಅನುರಾಧೆಯಿಂದ ವಿಶಾಖದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಿಮ್ಮ ರಿಲೇಷನ್ಶಿಪ್ಸ್ ಏನಿದೆ ಸಂಬಂಧಗಳಲ್ಲಿ ಒಂಚೂರು ಇದು ತಾಳ್ಮೆ ತೋರಿಸುವ ಸಮಯ, ಅಂದರೆ ತುಂಬ ಟೆಸ್ಟ್ ಆಗುತ್ತೆ ನಿಮ್ಮ ಒಂದು ಸಂಬಂಧಗಳ ಬಗ್ಗೆ. ಸೊ ಅದು ಸ್ವಲ್ಪ ನೋಡಿಕೊಳ್ಬೇಕು ನೀವು. ಆಮೇಲೆ ಈಗ ನಿಮ್ಮ ಒಂದು ಜಾತಕದಲ್ಲಿ ರಾಹು ಮತ್ತು ಕೇತು ಕೇಂದ್ರ ತ್ರಿಕೋನಗಳಲ್ಲಿದ್ದರೆ ಅದು ಒಂದು ಇದು ವಿಷಯ. ಇನ್ನೊಂದೇನು ಅಂದರೆ ರಾಹು ಕೇತುಗಳು ಅಂದರೆ ಈ ಗೋಚರದ ರಾಹು ಮತ್ತು ನಿಮ್ಮ ರಾಶಿಯಲ್ಲಿರುವ ರಾಹು ಕೇಂದ್ರ ತ್ರಿಕೋನದಲ್ಲಿ ಬಂದರೆ ಇದು ತುಂಬ ಒಳ್ಳೆಯದು, ಇಲ್ಲ ಅಂದರೆ ಸ್ವಲ್ಪ ರಿಸಲ್ಟು ಕಮ್ಮಿ ಆಗುತ್ತೆ. ಸೊ ಈ ಥರ ಇರುತ್ತೆ ರಾಹು ಮತ್ತು ಕೇತು ಒಂದು ಗೋಚರ. ಈಗ ಮೊದಲು ಮೂರು ರಾಶಿಗಳಾದ ಮೇಷ, ವೃಷಭ ಮತ್ತು ಮಿಥುನ, ಈ ರಾಶಿಗಳಲ್ಲಿ ಈ ರಾಶಿಗಳಿಗೆ ರಾಹುಕೇತುಗಳ ಗೋಚರ ಹೇಗಿರುತ್ತೆ ಅಂತ ನೋಡೋಣ. ಮೇಷರಾಶಿಯವರಿಗೆ ಫಸ್ಟು 2ರಲ್ಲಿ ರಾಹು, 8ರಲ್ಲಿ ಕೇತು, ಅಂದರೆ ರಾಹು ಧನ ಕುಟುಂಬ ವಾಕ್ಸ್ಥಾನದಲ್ಲಿ ಗೋಚರಿಸ್ತಾ ಇರ್ತಾರೆ. ಇದೊಂದು ಒಳ್ಳೆಯ ಗೋಚರ ಅನ್ಬೋದು, ಅಂದರೆ ನಿಮ್ಮ ಒಂದು ಮಾತು ಆಮೇಲೆ ನಿಮ್ಮ ಒಂದು ಧನ ಅಂದರೆ ಏನು ಗಳಿಸ್ಬೇಕು ಏನು ಕೂಡಿಡಬೇಕು ಈ ಥರದೊಂದು ಯೋಚನೆಗಳೇನಿದೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಈ ರಾಹು 2ರಲ್ಲಿದ್ದರೆ ಕುಟುಂಬದಲ್ಲಿ ಒಂಚೂರು ಕಲಹ ಉಂಟಾಗ್ಬೋದು, ಅದನ್ನು ನೀವು ನೋಡ್ಕೋಬೇಕು. ಆಮೇಲೆ ಧರ್ಮದಿಂದ ನೀವು ಸ್ವಲ್ಪ ದೂರ ಸರಿಬೋದು, ಇದು ಕೂಡ ಆಗುತ್ತೆ, ಇದರಲ್ಲಿ ಎಚ್ಚರ ವಹಿಸ್ಬೇಕು. ಇನ್ನೇನಾದರೂ ಹೊಸ ಬಿಸ್ನೆಸ್ಸು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಏನಾದರೂ ಮಾಡಬೇಕು ಅಂದರೆ ಇದು ಒಳ್ಳೆಯ ಸಮಯ ನಿಮಗೆ. ಇವಾಗ ಕೇತು 8ನೇ ಮನೇಲಿದ್ದರೆ ಏನು ರಿಸಲ್ಟು ಅದು ನೋಡ. ಇದು ಮೇಷರಾಶಿಯವರಿಗೆ ರಂಧ್ರಸ್ಥಾನ ಅಂತೀವಿ 8ನೇ ಮನೆ, ಸೀಕ್ರೆಟು ಸ್ಪಿರಿಚುವಲ್ ಏನಂತೀವಿ ಆಧ್ಯಾತ್ಮದ ಕಡೆ ನಿಮ್ಮ ಒಂದು ಒಲವು ಜಾಸ್ತಿ ಆಗ್ತದೆ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬೋದು, ಒಂದೆರಡು ಹೆಲ್ತ್ ಇಶ್ಯೂಸ್ ಆಗ್ಬೋದು. ಆಮೇಲೆ ದುಡ್ಡಿನ ವಿಷಯದಲ್ಲಿ ಕೂಡ ಒಂಚೂರು ಏರುಪೇರುಗಳು ಕಾಣಿಸ್ತಾ ಇದೆ. ಕೇತು 8ರಲ್ಲಿ ಮಂತ್ರತಂತ್ರಕ್ಕೆ ಒಂದು ಒಳ್ಳೆಯ ಏನಂತಾರಲ್ಲ ಸಪೋರ್ಟ್ ಸಿಗುತ್ತೆ ಕೇತು ಅಲ್ಲಿದ್ದರೆ. ಆದರೆ ಒಂದೆರಡು ವಿಷಯ ಅಂದರೆ ನಿಮ್ಮ ಒಂದು ಇನ್ಲಾಸ್ ಅಂದರೆ ನಿಮ್ಮ ಅತ್ತೆ ಮಾವ ಅವರಿಗೆ ಒಂಚೂರು ತೊಂದರೆಗಳು ಕೂಡ ಆಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಸೊ ಈ ಒಂದೂವರೆ ವರ್ಷ ಏನಿದೆ ರಾಹುವಿಂದ ಪರವಾಗಿಲ್ಲ, ಕೇತುವಿಂದ ಕೂಡ ಪರವಾಗಿಲ್ಲ, ಅಂದರೆ ನಿಮ್ಮ ಆಧ್ಯಾತ್ಮ ನಿಮ್ಮ ಇನ್ನರ್ ಗ್ರೋತ್ ಇನ್ನರ್ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು. ಬಟ್ ಏನು ಅಂದರೆ ಸ್ವಲ್ಪ ಕೇತುಗೆ ಒಂದೆರಡು ಪರಿಹಾರಗಳನ್ನು ಮಾಡಿಕೊಳ್ಳಿ, ಅಂದರೆ ಈ ಹುರುಳಿಕಾಳು ಶನಿವಾರದ ದಿನ ದಾನ ಮಾಡಿ, ಆಮೇಲೆ ಗಣೇಶನಿಗೆ ಪ್ರಾರ್ಥಿಸಿ, ಪ್ರತಿನಿತ್ಯ ಪ್ರಾರ್ಥಿಸಿದರೆ ತುಂಬ ಒಳ್ಳೆಯದು. ಸೊ ಇದು ಮೇಷರಾಶಿಯವರಿಗೆ. ಇನ್ನು ಮುಂದೆ ವೃಷಭ ರಾಶಿಯವರಿಗೆ ನೋಡಬೇಕು ಅಂತಂದರೆ 1/7 ಅಂತೀವಿ, 1/7 ಆಕ್ಸಿಸ್ ಅಂತೀವಿ, ಅಂದರೆ ನಿಮ್ಮ ರಾಶಿಯಲ್ಲೇ ರಾಹು ಸಪ್ತಮದಲ್ಲಿ ಕೇತು ಗೋಚರಿಸ್ತಾ ಇರ್ತಾರೆ. ಇದು ಹೇಳಬೇಕು ಅಂತಂದರೆ ನಿಮ್ಮ ಪ್ರಾಸ್ಪೆರಿಟಿಗೆ ಗ್ರೋತ್ಗೆ ಇದು ಒಂದು ಒಳ್ಳೆಯ ಟೈಮು, ಅಂದರೆ ಹೊಸ ಹೊಸ ಪಾರ್ಟ್ನರ್ಶಿಪ್ಗಳು ಮಾಡ್ಕೋಬೋದು ನೀವು ಈ ಟೈಮಲ್ಲಿ. ಸ್ವಲ್ಪ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡ್ತಾನೆ ರಾಹು, ಅಂದರೆ ನಿಮ್ಮ ತಲೆಯ ಮೇಲೆ ನಿಮ್ಮ ಮನದ ಮೇಲೆ ರಾಹು ಕೂತಂಗೆ ಇದು 1ನೇ ಮನೆ, ಅಂದರೆ ನಿಮ್ಮ ರಾಶಿಯಲ್ಲಿ ರಾಹು ಬಂದರೆ. ಸೊ ಒಂಚೂರು ವೇಗ್ ಥಾಟ್ಸ್ ಒಂದು ಸ್ವಲ್ಪ ಇದಾಗ್ಬೋದು. ಆಮೇಲೆ ಪಾಸಿಟಿವಿಟಿ ಏನು ಅಂತಂದರೆ ಹೊಸ ರಿಲೇಷನ್ಶಿಪ್ಸ್ ಬೆಳೆಸ್ಬೋದು, ಹೊಸ ಬಿಸ್ನೆಸ್ ಪಾರ್ಟ್ನರ್ಶಿಪ್ಸ್ ಮಾಡ್ಕೋಬೋದು. ಆದರೆ ನೆಗೆಟಿವ್ ಸೈಡಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಡಿಪ್ಲೊಮ್ಯಾಟಿಕ್ ಆಗಿ ಜಾಸ್ತಿ ಡೀಲ್ ಮಾಡ್ತೀರ, ಅಂದರೆ ನಿಮ್ಮ ಮನಸ್ಸೇನಿದೆ ಏನಾದರೂ ಮಾಡಿ ಒಂದನ್ನು ಪಡಿಬೇಕು ಅನ್ನೋ ಒಂದು ಭಾವನೆ ಏನಿದೆ ಅದು ಬರ್ಬೋದು. ಸೊ ಸ್ವಲ್ಪ ಅಲ್ಲಿ ನೀವು ಸ್ವಲ್ಪ ಕಾಪಾಡ್ಕೋಬೇಕು, ಅಂದರೆ ನೀವು ಸ್ವಲ್ಪ ಯೋಚನೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ಪು ಪ್ರೋಗ್ರೆಸ್ ಮಾಡಬೇಕು. ಸೊ ಇವಾಗ ಕೇತು ಸಪ್ತಮದಲ್ಲಿದ್ದರೆ ಏನು ಅಂತಂದರೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪು ಚೆನ್ನಾಗೇ ಇರುತ್ತೆ, ಹೊಸದು ಫಾರ್ಮ್ ಮಾಡ್ತೀರಾ, ಬಟ್ ಒಂದೆರಡು ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆಗಳು ಇರುತ್ತೆ ಬಿಸ್ನೆಸ್ ಪಾರ್ಟ್ನರ್ ಜೊತೆ ಮತ್ತು ನಿಮ್ಮ ಸಂಗಾತಿಯ ಜೊತೆ. ಪಬ್ಲಿಕ್ ಜೊತೆ ಡೀಲ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಡೀಲ್ ಮಾಡಿ ಈ ಸಮಯದಲ್ಲಿ, ಯಾಕಂದರೆ ಕೇತು 7ರಲ್ಲಿದ್ದರೆ ಮೋಸ ಹೋಗುವ ಸಂಭಾವನೆಗಳು ತುಂಬ ತೋರಿಸುತ್ತೆ. ಸೊ ಏನಿಲ್ಲ, ಇದು ಪರಿಹಾರ ಮಾಡಿಕೊಳ್ಳಿ ಅಂದರೆ ಗಣೇಶನ ಒಂದು ಆರಾಧನೆ ಮಾಡಿ ಮತ್ತು ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ದಾನ ಮಾಡಬೇಕು ಅಂದರೆ ಮೂಲಂಗಿ, ಹುರುಳಿಕಾಳು, ತೆಂಗು ಕಾಯಿ ಈ ಥರದ್ದನ್ನು ಶನಿವಾರ ದಿನ ದಾನ ಮಾಡಿದ್ದಲ್ಲಿ ನಿಮಗೆ ಒಳ್ಳೆ ರಿಸಲ್ಟು ಸಿಗುತ್ತೆ. ಇನ್ನು ಮುಂದೆ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ.
ಹನ್ನೆರಡು ಆರು ಅಂದರೆ ರಾಹು ಹನ್ನೆರಡರಲ್ಲಿ ಕೇತು ಆರರಲ್ಲಿ. ರಾಹುದೇನು ಅಂದರೆ ಬಿಸ್ನೆಸ್ ಥ್ರೂ ಫಾರಿನ್ ಅಂತೀವಿ, ಅಂದರೆ ನೀವು ಬೇರೆ ದೇಶಗಳಿಂದ ಇಲ್ಲ ಬೇರೆ ದೇಶದವರಿಂದ ಏನಾದರೂ ಬಿಸ್ನೆಸ್ ಮಾಡಿದರೆ, ಪಾರ್ಟ್ನರ್ಶಿಪ್ಸ್ ಮಾಡಿದರೆ ಇದು ಒಳ್ಳೆ ಟೈಮ್ ಇರುತ್ತೆ. ಆಮೇಲೆ ನೀವು ಬೇರೆ ದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಇಚ್ಛೆ ಇದ್ದರೆ ಅದು ಕೂಡ ಆಗುತ್ತೆ ಈ ಟೈಮಲ್ಲಿ. ಸ್ವಲ್ಪ ಅನಿದ್ರಾ ಅಂತೀವಿ, ನಿದ್ದೆ ಸ್ವಲ್ಪ ಕಮ್ಮಿ ಆಗಬಹುದು, ಯಾಕಂದರೆ ರಾಹು ಎಕ್ಸ್ಪ್ಯಾನ್ಷನ್ ಕ್ರಿಯೇಟ್ ಮಾಡ್ತಾನೆ ಹನ್ನೆರಡನೇ ಮನೆಯಲ್ಲಿ. ಬೇರೆ ರಿಸಲ್ಟ್ಗಳು ಚೆನ್ನಾಗಿರುತ್ತೆ, ಸ್ವಲ್ಪ ನಿದ್ರಾ ಪ್ರಾಬ್ಲಮ್ಮೆ. ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬೋದು, ಅಂದರೆ ಖರ್ಚುಗಳು ಜಾಸ್ತಿ ಆಗ್ಬೋದು. ಖರ್ಚು ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ದುಡ್ಡು ಜಾಸ್ತಿ ಕಳ್ಕೊಳ್ಳುವ ಸಾಧ್ಯತೆಗಳು ಕಾಣುತ್ತೆ. ಅಂದ್ರೇನು, ಏನು ಮಾಡಬೇಕಂದ್ರೂ ಪ್ಲ್ಯಾನ್ ಮಾಡಿ ಅದನ್ನು ಖರ್ಚು ಮಾಡಿ. ಇವಾಗ ಕೇತು ಆರರಲ್ಲಿ ಏನು ಅಂದರೆ ಒಳ್ಳೆ ಇದು, ನಿಮಗೇನಾದರೂ ರೋಗ ಈ ಥರದ ಏನಾದ್ರು ಪ್ರಾಬ್ಲಮ್ ಇದ್ದರೆ ಏನಂತಾರಲ್ಲ ಅದರಿಂದ ಮುಕ್ತಿ ಅನ್ನೋದು ಸಿಗುತ್ತೆ. ಹೊಸ ಪಾರ್ಟ್ನರ್ಶಿಪ್ ಏನಾದರೂ ಬೆಳೆಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇರಿ. ಅಂದರೆ ಓವರಾಲ್ ಹೇಳಬೇಕು ಅಂತಂದರೆ ಇದು ಪರವಾಗಿಲ್ಲ, ಇಲ್ಲ ಅಂದರೆ ಗಣೇಶನ ಆರಾಧನೆ ಮಾಡಿ, ಅದರಿಂದ ಕೂಡ ನಿಮಗೆ ಪರಿಹಾರ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ಈ ಮೂರು ರಾಶಿಗಳನ್ನ ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ರಾಶಿ ಬಗ್ಗೆ ನೋಡೋಣ. ನಮಸ್ಕಾರ.